ಅಯೋಧ್ಯೆಯಲ್ಲಿ ನಡೆಯಲಿರುವ ಬೆಳಕಿನ ಹಬ್ಬ ಭರ್ಜರಿ ತಯಾರಿ ಕೂಡ ನಡೀತಿದೆ. ಇದಕ್ಕೆ ಈ ಬಾರಿ ಚೀನಾ ಉತ್ಪನ್ನಗಳನ್ನ ಬಳಸದೇ ಇರೋದಕ್ಕೆ ತೀರ್ಮಾನಿಸಲಾಗಿದೆ. ಇವತ್ತು ರಾತ್ರಿ 28 ಲಕ್ಷ ಮಣ್ಣಿನ ಹಣತೆಗಳಲ್ಲಿ ದೀಪವನ್ನ ಬೆಳಗಿಸಲಾಗ್ತಾ ಇದೆ. ಜನವರಿಯಲ್ಲಿ ರಾಮಮಂದಿರ ಉದ್ಘಾಟನೆಯಾದ ಬಳಿಕ ಇದು ಮೊದಲ ದೀಪಾವಳಿಯಾಗಿದ್ದು, ದೀಪಾಲಂಕಾರಗಳಿಂದ ಆಚರಿಸೋಕೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಸಜ್ಜಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿರುವ ಭಿಂಡಿಗ ದೇವಿರಮ್ಮನ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಪ್ರಮುಖವಾಗಿ ಅಮ್ಮನ ದರ್ಶನಕ್ಕಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಜನ ಆಗಮಿಸ್ತಾ ಇದ್ದಾರೆ. ಬರಿಗಾಲಲ್ಲೇ 3,000 ಅಡಿ ಎತ್ತರದ ಬೆಟ್ಟವನ್ನ ಏರಿ ಹರಕೆಯನ್ನು ತೀರಿಸುತ್ತಾರೆ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಈ ಬಾರಿ 1,000ಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 3 ದಿನಗಳ ಕಾಲ ನಡೆಯುವ ಜಾತ್ರೆಗೆ 1,000ಕ್ಕೂ ಅಧಿಕ ಭಕ್ತರು ಬೆಟ್ಟ ಹತ್ತೋದ್ರಿಂದ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಹಾಗೂ ದೇವಾಲಯದ ಆಡಳಿತ ಮಂಡಳಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕಳಿಸ್ತಾ ಇಲ್ಲ ಚೂರ್ಲ ಮುಂದೆ ಬನ್ರಿ. ಮೊಬೈಲ್ ಕಿತ್ಕೊಳ್ತಾರೆ, ಮೊಬೈಲ್ ಕಿತ್ಕೊಳ್ತಾರೆ.